ನಾಲ್ಕು ವರ್ಷಗಳಾದರೂ ಕೂಡ ಹೆರಿಗೆ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ 16 ತಿಂಗಳಲ್ಲೇ ಮುಗಿ ಕೋಟಿ ವೆಚ್ಚದ ಕಾಮಗಾರಿ 4 ವರ್ಷ ಆಯಿತು ಹೆರಿಗೆ ಆಸ್ಪತ್ರೆ ಕಾಮಗಾರಿನೇ ಮುಗಿದಿಲ್ಲ 16 ತಿಂಗಳರೇ ಮುಗಿಬೇಕಾದ ಟೈಮ್ 14 ಕೋಟಿ ಮರೊಬ್ಬರಿ ಯಾರ್ ದುಡ್ಡು ಜನರ ದುಡ್ಡು ಹಳೆ ಹುಬ್ಬಳ್ಳಿ ನಡೀತಾ ಇದೆ ಕಾಮಗಾರಿ 100 ಹಾಸಿಗೆಗಳಿದ್ದು ಅಹಿಂಸಾ ವೃತ್ತದ ಬಳಿಯ ಹೆರಿಗೆ ಆಸ್ಪತ್ರೆ ಕಟ್ಟಡ ಹಳೆದಾಗಿತ್ತು ಹಾಗಾಗಿ ಏನು ಮಾಡಿದ್ರು ಅಂತಂದ್ರೆ ನೂತನ ಕಟ್ಟಡ ನಿರ್ಮಿಸೋಕೆ 2017-18 ರಲ್ಲಿ ಅನುಮೋದನೆ ಕೂಡ ಅದಕ್ಕೆ ಸಿಗುತ್ತೆ ಮಹಾತ್ಮ ಗಾಂಧಿನಗರ ವಿಕಾಸ ಯೋಜನೆಯಡಿ ಅನುಮೋದನೆ ಕೂಡ ತೆಗೆದುಕೊಳ್ಳಲಾಗುತ್ತೆ ಅನುಮೋದನೆ ಸಿಕ್ತ ಅವಾಗ ಕೋವಿಡ್ ಇಂದಲೆ ಅನುದಾನ ಬಿಡುಗಡೆಯಲ್ಲಿ ವಿಳಂಬ ಆಯಿತು ಆಯಿತು ಎಷ್ಟು ವರ್ಷದಲ್ಲಿ ವಿಳಂಬ ಅಂದ್ರೆ 4 ವರ್ಷದಿಂದ ಕೃಷ್ಣಾಪುರ ಉಣಿಯ ಡೋರ್ ಸಮಾಜದ ಸಮುದಾಯ ಭವನದ ಆಸ್ಪತ್ರೆಗೆ ತಾತ್ಕಾಲಿಕ ಹೋಗಿ ಮಾಡಿದ್ದಾರೆ ಸೂಕ್ತ ಚಿಕಿತ್ಸೆ ಸಿಗದೆ ಹಿಂಸ್ ಮತ್ತ ಗರ್ಭಿಣಿಯರು ಮುಖ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಚಿಟಗುಪ್ಪಿಗೆ ದಾಖಲಾಗಿದ್ದಂತ ಬಾಣಂತಿ ಕಿಮ್ಸ್ಗೆ ರವಾನೆಯಾಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನ ಚಿಟಗುಬ್ಬಿಯಿಂದ ಕಿಮ್ಸ್ಗೆ ದಾಖಲು ಮಾಡಲಾಯಿತು ತಾಯಿ ಮಗುವನ್ನ ದೂರ ಮಾಡಿದ್ದಕ್ಕೆ ನೋಡಿ ಹೆರಿಗೆ ಆಸ್ಪತ್ರೆ 4 ವರ್ಷ ಆಯಿತು 100 ಹಾಸಿಗೆ ಕಾಮಗಾರಿ ಇನ್ನು ಕಾಮಗಾರಿಯಾಗಿ ಉಳಿದಿದೆ ಯಾಕೆ ಕಾಮಗಾರಿ ಪೂರ್ಣಗೊಳಿಸ್ತಾ ಇಲ್ಲ ದುಡ್ಡಿಲ್ವಾ ಏನಾಯ್ತು ದುಡ್ಡು 14 ಕೋಟಿ 17-18 ರಲ್ಲೇ ಬಿಡುಗಡೆ ಆಗಿದ್ದು ಬಟ್ ಯಾಕೋ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನೋ ಒಂದು ಮಿನಾಮೇಶ ಏನು ಅನ್ಕೊಂಡಿದ್ರು ಅದನ್ನ ಹೆರಿಗೆ ಆಸ್ಪತ್ರೆ ಏನು ಕಂತು ಇಎಂಐ ಕಟ್ಕೊಂಡು ಕಟ್ಟೋದ ಅದು ಕಂಪ್ಲೀಟ್ ಆಗಿ 14-16 ತಿಂಗಳಲ್ಲಿ ಮುಗಿಬೇಕಾಗಿತ್ತು ಬಟ್ ಬಹಳ ತೊಂದರೆ ಆಗ್ತಾ ಇದೆ ಗರ್ಭಿಣಿಯರಿಗೆ ಈಗ ಹಳೆ ಹುಬ್ಬಳ್ಳಿ ಭಾಗದೊಳಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಆ ಭಾಗದ ಜನಕ್ಕೆ ಚಿಟಗುಬ್ಬಿ ಆಸ್ಪತ್ರೆ ಬಿಟ್ರೆ ಹೊಳ್ಳಿ ಯಾವುದಾದ್ರೂ ಒಂದು ಮತ್ತು ಮರಳಿ ಅವರಿಗೆ ಸಂಜೀವಿನಿ ಮಾದರಿ ಒಳಗೆ ಇದ್ದಂಥ ಹಾಸ್ಪಿಟಲ್ ಅಂತಂದ್ರೆ ಅದು ಹೆರಿಗೆಗೆ ಸಂಬಂಧಪಟ್ಟಂತೆ ಭಾಳ ಅದ್ಭುತವಾದಂಥ ಒಂದು ಆಸ್ಪತ್ರೆ ಹಳೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಆಸ್ಪತ್ರೆ ಅದು ಅದನ್ನು ಚಿಟಗುಬ್ಬಿ ಆಸ್ಪತ್ರೆನ ಅಂತ ಹೇಳ್ತಾ ಇದ್ವಿ ಈಗ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅದನ್ನು ನವೀಕರಣ ಮಾಡ್ತೇವೆ ಹೈಟೆಕ್ ಮಾಡ್ತೇವೆ ಅನ್ನೋ ಅಂತ ನಿಟ್ಟಿನಲ್ಲಿ 16 ತಿಂಗಳ ಅವಧಿಯ ಕಾಮಗಾರಿಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ 16 ತಿಂಗಳಲ್ಲಿ ಅನ್ನೋ ಅಂತ ಒಂದು ಭರವಸೆಯನ್ನು ನೀಡಿ ಆ ಒಂದು ಆಸ್ಪತ್ರೆನ ಅಲ್ಲಿಂದ ಪಕ್ಕದ ಒಂದು ಡೋರ್ ಸಮಾಜದ ಸಮುದಾಯ ಭವನಕ್ಕೆ ಸ್ಥಳಾಂತರಿಸಿ ಸುಮಾರು ಇಲ್ಲಿಗೆ ಏನಿಲ್ಲ ಅಂತಂದ್ರೆ 4 ವರ್ಷ ಮುಗಿದು ಹೋಯಿತು ಕಾಮಗಾರಿ ಕಂಪ್ಲೀಟ್ ಆಗೇ ಇಲ್ಲ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆದಿನಕ್ಕೆ ಒಳಪಟ್ಟಂಥ ಅದರ ಮೇಲುಸ್ತುವಾರಿಯಲ್ಲಿ ಆಯುಕ್ತರು ಇದರ ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಇದು ಮಹಾತ್ಮ ಗಾಂಧೀಜಿ ವಿಕಾಸ ಯೋಜನೆ ಅಡಿಯಲ್ಲಿ 14 ಕೋಟಿ ರೂಪಾಯಿ ಸಮಗ್ರ ಅಭಿವೃದ್ಧಿ ಮಾಡಬೇಕಂತೇಳಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ಮಾಡಿದ್ದಾರೆ ಆದರೆ ಇದರಲ್ಲಿ ವಿಶೇಷವಾಗಿ ಏನಂತ 100 ಹಾಸಿಗೆ ಆಸ್ಪತ್ರೆಯನ್ನು ಮಾಡಬೇಕು ಒಟ್ಟು ಈ ಇದೇನಿತ್ತಲ್ಲ ಅಲ್ಲಿ ಭಾಗದಲ್ಲಿ ಪೂರ್ವ ಕ್ಷೇತ್ರದಲ್ಲಿ ಭಾಗದಲ್ಲಿ ಇರತಕ್ಕಂಥ ಜನರಿಗೆ ಮತ್ತು ಆಜುಬಾಜು ಇರತಕ್ಕಂಥ ಜನರಿಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟಗಾರರಿದ್ದಾರೆ ಗುರುನಾಥ್ ಉಳ್ಳಿಕಾಶಿ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆರಿಗೆ ಆಸ್ಪತ್ರೆ ಕಿಮ್ಸು ಚಿಟಗುಬ್ಬಿ ನಾವು ನೋಡ್ತಾ ಇದ್ದೀವಿ ಇದು ಬಹಳ ಅನುಕೂಲ ಆಗ್ತಾ ಇತ್ತು ಬಟ್ ಈ ವಿಳಂಬ ಆಗ್ಲಿಕ್ಕೆ ಯಾಕೆ ಇವ್ರಿಗೆ ಇಚ್ಛಾಶಕ್ತಿ ಬದ್ಧತೆ ಕೊರತೆನಾ ಸರ್ ಏನಾಗ್ಯದ ಇದು ಸಮ್ಮಿಶ್ರ ಸರ್ಕಾರದ ಅವಧಿ ಒಳಗ ಚಾಲು ಆಗ್ತಾರ ಕಾಮಗಾರಿ ಹೌದು ಸಮ್ಮಿಶ್ರ ಸರ್ಕಾರ ಹೆಂಗ್ ಮುಗಿತು ಈ ಕಾಮಗಾರಿ ಹಂಗ ಬಂದಾಗ್ಬಿಡ್ತು ಮುಗಿದು ಹೋದ ಕೋವಿಡ್ ಅನ್ನುವಂತ ಹೆಸರು ಹೇಳಿದ್ರು ಬಟ್ ಅದು ಯಾವ ಇಚ್ಛಾಶಕ್ತಿ ಅದರಿಂದ ಕೆಲಸ ಮಾಡತ್ತದ ಗೊತ್ತಿಲ್ಲ ಬಟ್ ಬಹಳಷ್ಟು ಬದ್ಧತೆಯಿಂದ ಅದೊಂದು ಬಹಳಷ್ಟು ಆ ಭಾಗದ ಹೆರಿಗೆಗೆ ಸಂಬಂಧಪಟ್ಟಂಗ ಇನ್ನಿತರೆ ರೋಗಗಳಿಗೆ ಸಂಬಂಧಪಟ್ಟಂಗ ಆ ರೋಗಿಗಳಿಗೆ ಅನುಕೂಲ ಮಾಡುವಂತ ನಿಟ್ಟಿನೊಳಗ ಆರೋಗ್ಯಗಳಿಗೆ ಅನುಕೂಲ ಮಾಡುವಂತ ನಿಟ್ಟಿನೊಳಗೆ ಈ ಒಂದು ಆಸ್ಪತ್ರೆ ಕಾಮಗಾರಿನ ಕೈಗೆತ್ಕೊಂಡ್ರು ಮತ್ತೆ 16 ತಿಂಗಳ ಒಳಗೆ ನಾವು ಇದನ್ನ ಮಾಡ್ತೀವಿ ಅನ್ನುವಂತ ಪ್ರಾಮಿಸ್ ಮಾಡಿದ್ರು ಸರ್ ಮತ್ತೆ ಈಗ 16 ತಿಂಗಳು 4-5 ಆದ್ವಿ ಇವು 16-5 ಮುಗಿದ್ರು ಸಹಿತ ಇವು ಇನ್ನೂ ಅಂತ ವಿಚಾರಕ್ಕ ಅದನ್ನ ಪೂರ್ತಿ ಮಾಡ್ಬೇಕು ಅನ್ನುವಂತ ವಿಚಾರಕ್ಕೆ ಮುಂದಾಗಿಲ್ಲ ಅಂತಂದ್ರ ಒಂದ್ ಕಡೆ ಇಂಥವ್ ಆಸ್ಪತ್ರೆಗಳ ನಿರ್ಮಾಣ ಮಾಡಿ ಅವನ್ನ ಶಿಫ್ಟ್ ಮಾಡೋ ಸಂಬಂಧ ಶಿಫ್ಟ್ ಮಾಡಿ ಕಲ್ಯಾಣ ಕೇಂದ್ರಗಳನ್ನ ಮಹಾನಗರ ಪಾಲಿಕೆ ತನ್ನ ಕಬ್ಜ ತಗೊಂಡದ ಆ ಕಲ್ಯಾಣ ಕೇಂದ್ರದ ಪರಿಸ್ಥಿತಿನೂ ಒಂದ್ ಕಡೆ ಹೆಂಗಾಗ್ಯದ ಅಂದ್ರಿ ಬಡವರು ಕಲ್ಯಾಣ ಕಾರ್ಯಕ್ರಮ ನಡಿಬೇಕು ಅಂದ್ರೆ 100,000 ಕೊಟ್ಟು ಬೇರೆ ಕಡೆ ಬಾಡಿಗೆ ತಗೋಬೇಕು ಅನ್ನುವಂತ ಅವ್ರ ತ್ರಾಸು ಅವ್ರಿಗೆ ಇವ್ರಿಲ್ಲೇ ಹೆರಿಗೆ ಆಸ್ಪತ್ರೆ ನಮ್ಮ 100 ಬೆಡ್ ಒಂದು ಹೊಸದಾಗಿ ಚಾಲು ಮಾಡಿದ್ರು ಕೆಎಂಸಿಯಲ್ಲಿ
ಕೆಎಂಸಿ ಒಳಗ 100 ಬೆಡ್ ಚಾಲೂ ಮಾಡಿದ್ರು ಸಹಿತ ಎಷ್ಟು ಪರಿಸ್ಥಿತಿ ಕಟ್ಟದ ಅಂತಂದ್ರ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಭಾಗದ ಜನರದು ಹೆರಿಗೆಗೆ ನೀವು ಎಷ್ಟು ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲಾ ತುಂಬಿ ತೊಳಕ್ತಾ ಇದ್ರು ಸಹಿತ ಈ ಸಮಸ್ಯೆ ನೋಡ್ಕೊಂಡು ಸಹಿತ ಇದ್ರೊಳಗೆ ಏನಾದ್ರು ಪ್ರೈವೇಟ್ ಈ ಆಸ್ಪತ್ರೆಗಳ ಇಚ್ಛಾಶಕ್ತಿ ಕೆಲಸ ಮಾಡತ್ತೇನೋ ಅನ್ನುವಂತದ್ದು ಸಹಿತ ನಮಗೆ ಪ್ರಶ್ನೆ ಎದುರಾಗಿದೆ ಸರ್. ಸೋ ಅದಕ್ಕೆ 8 ಕೋಟಿ ಬಿಡುಗಡೆ ಆಗಿದೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಟೆಂಡರ್ ಕೂಡ ಮುಗಿದಿದಿಲ್ಲ ಸರ್, ಬಟ್ ಯಾಕೆ ಡಿಲೇ ಹಾಗಾದ್ರೆ? ಕಾಮಗಾರಿ ಹೆಂಗ್ ಚಾಲೂ ಮಾಡಿದ್ರು ಅಂತಂದ್ರ ಏನ್ 16 ತಿಂಗಳಿಗೆ ಹಾಸ್ಪಿಟಲ್ ಚಾಲೂ ಆಗಿ ಎಲ್ಲಾ ಚಲೋ ಆಗೇ ಬಿಡ್ತು ಅನ್ನೋ ಹಂಗ್ ಮಾಡಿದ್ರು. ಬಟ್ ಹೇಳದೆ ಅಲ್ಲ ಸರ್ ನಿಮ್ಗೆ, ನಾನು ಸರ್ಕಾರದ ಇಚ್ಛಾಶಕ್ತಿ ಇದ್ರೊಳಗೆ ಅಂತ ಚೇಂಜ್ ಆಗಿರ್ಬೋದು. ಹಳೆ ಹುಬ್ಬಳ್ಳಿ ಭಾಗ ಸ್ಮಾರ್ಟ್ ಆಗ್ಬಾರ್ದು, ಹಳೆ ಹುಬ್ಬಳ್ಳಿ ಭಾಗಗಳ ಜನಕ್ಕೆ ಏನು ಕೊಡಬಾರ್ದು ಅನ್ನೋ ಉದ್ದೇಶ ಬಹುಶಃ ಈ ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಅಂತ ಅನಿಸ್ತದ ನನಗೆ. ಯಾಕಂತಂದ್ರ ಈ ಅಷ್ಟೆಲ್ಲಾ ಕಾಮಗಾರಿ ಹಳೆ ಹುಬ್ಬಳ್ಳಿ ಭಾಗ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಹಾಕೊಂಡ ಮೇಲೆ ಇಂತಹ ಯೋಜನೆಗಳನ್ನೆಲ್ಲಾ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಅಳವಡಿಸಿಕೊಂಡಾಗ ಹುಬ್ಬಳ್ಳಿ ಧಾರವಾಡಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಸಿಕ್ಕಿದೆ ಸರ್. ಈಗ ಹುಬ್ಬಳ್ಳಿ ಭಾಗದಾಗ ಸ್ಮಾರ್ಟ್ ಸಿಟಿ ಯೋಜನೆ ಸಿಕ್ಕಿದ್ದಕ್ಕೆ ಕಾರಣ ಆದಂತಹ ಹಳೆ ಹುಬ್ಬಳ್ಳಿ ಭಾಗನ್ನ ಕಡೆಗಣಿಸಿ ಅದನ್ನ ನಿರ್ಲಕ್ಷ್ಯ ಮಾಡಿ ಇವರು ಬೇರೆ ಕಡೆ ಆ ಯೋಜನೆಗಳನ್ನ ಶಿಫ್ಟ್ ಮಾಡ್ಕೊಂಡು ಸ್ಥಳಾಂತರ ಮಾಡ್ಕೊಂಡು ತಮ್ಮ ಬೆಳೆ ಬೆಳೆಸ್ಕೊಳ್ಳೋದು ಮಾಡತ್ತಾರ ಹೊರತು ಹಳೆ ಹುಬ್ಬಳ್ಳಿ ಭಾಗದ ಜನಕ್ಕೆ ಸ್ಮಾರ್ಟ್ ಅನ್ನುವಂತ ವ್ಯವಸ್ಥೆ ಕನಸಾಗಿದೆ ಸರ್. ಬಟ್ ಎಲ್ಲ ಒಂದ್ ಕಡೆ ಈಗ ಮೈತ್ರಿ ಸರ್ಕಾರದಲ್ಲಿ ಮಂಜೂರಾಗಿದ್ದು, ಈಗಿರೋದು ಬಿಜೆಪಿ ಸರ್ಕಾರ, ಬಟ್ ಇದ್ರಲ್ಲಿ ರಾಜಕೀಯ ವಾಸನೆ ಬರ್ತಿದ್ಯಾ ಅಂತ? 100% ರಾಜಕೀಯ ವಾಸನೆ ಸರ್, ಬೇರೆ ಏನು ಇಲ್ಲ ಅದ್ರೊಳಗೆ. ರಾಜಕೀಯ ವಾಸನೆ ನೇರ ಕಾರಣ ಸರ್ ಇದಕ್ಕೆ. ಯಾಕಂತಂದ್ರ ಬಹಳಷ್ಟು ಇಚ್ಛಾಶಕ್ತಿ ಇಟ್ಟುಕೊಂಡು ಸಮ್ಮಿಶ್ರ ಸರ್ಕಾರದಾಗ ಚಾಲು ಆದಂತ ಈ ಒಂದು ಯೋಜನೆ, ಈ ರಾಜ್ಯ ಸರ್ಕಾರ ಏನು ಬಿಜೆಪಿ ಸರ್ಕಾರ ಬಂತು ಅವಾಗಿಂದ ಇದು ಅಲ್ಲೇ ನೆನೆಗುದಿಗೆ ಬಿದ್ದ್ಬಿಟ್ಟದೆ. ಮತ್ ಇದು ಒಂದೇ ಅಲ್ಲ, ಬೇರೆ ಬೇರೆ ಇಂತಹ ಸಾಕಷ್ಟು ಕೆಲಸಗಳು ಆ ಭಾಗದಲ್ಲಿ ನೆನೆಗುದಿಗೆ ಬಿದ್ದಾದ ಕಾರಣ ಅಂತಂದ್ರ ರಾಜ್ಯ ಸರ್ಕಾರ ಅಂತ ನೇರವಾಗಿ ನಾವು ಅವ್ರ ಮೇಲೆ ಆರೋಪ ಮಾಡಕ್ ಏನು ಹಿಂದೆ ಇಲ್ಲ ಸರ್. ಯಾಕಂದ್ರೆ ಸತ್ಯನ ಅದ. ಬಟ್ ಸರ್, ಈಗ ಹುಬ್ಬಳ್ಳಿ ಅಂತಂದ್ರೆ ನಮ್ಗೇನ್ ಅನ್ಸುತ್ತೆ, ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಬೆಂಗಳೂರು ಬಿಟ್ರೆ ಅದೇ ಹೈಟೆಕ್ ಸಿಟಿ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ಮೊನ್ನೆಯಿಂದ ಈಗ ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ಮೇಲೆ. ಸರ್ ಇದೆಲ್ಲ ಸುಳ್ಳು ಸರ್. ಸ್ಮಾರ್ಟ್ ಸಿಟಿ ಯೋಜನೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಿಗಕ್ ಕಾರಣನ ಹಳೆ ಹುಬ್ಬಳ್ಳಿ ಭಾಗ. ಹಳೆ ಹುಬ್ಬಳ್ಳಿ ಭಾಗದ ಯೋಜನೆಗಳನ್ನ ಇವರು ಸ್ಮಾರ್ಟ್ ಮಾಡ್ತೀವಿ ಅಂತ ಯೋಜನೆ ಒಳಗ ಹಾಕೊಂಡಾಗನ ಸ್ಮಾರ್ಟ್ ಸಿಟಿ ಯೋಜನೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಿಕ್ಕೈತೆ ಅನ್ನೋದು ಫಸ್ಟ್ ನಾವೆಲ್ಲರೂ ನೆನ್ಪಿಡ್ಬೇಕಾಗ್ತದೆ ಸರ್. ಅದನ್ನ ಮರೆಯಕ್ ಆಗುದಿಲ್ಲ. ಆದ್ರ ಹಳೆ ಹುಬ್ಬಳ್ಳಿ ಭಾಗದಾಗ ಏನು ಸ್ಮಾರ್ಟ್ ಮಾಡ್ಯಾರ ಅನ್ನುವಂತದ್ ಇವತ್ತಿನ ಮಟ್ಟ ನೀವು ಚೆಕ್ ಮಾಡಿದ್ರೆ ಆಫ್ಟರ್ 2016 ದೇರ್ ಇಸ್ ನೋ ಡೆವಲಪ್ಮೆಂಟ್ ಸರ್. ಏನು ಇಲ್ಲ, ಅಲ್ಲಿ ಎಲ್ಲ ಬಿಗ್ ಜೀರೋ ಅದ. ಆ ಬಿಗ್ ಜೀರೋ ಯಾಕದ ಅಂತಂದ್ರ ಹಳೆ ಹುಬ್ಬಳ್ಳಿ ಭಾಗದಾಗ ದಲಿತರು ಮತ್ತ ಅಲ್ಪಸಂಖ್ಯಾತರದಾರ ಬರ್ರಿ ಅವರು, ಅವ್ರಿಗೆ ಏನ್ ಸ್ಮಾರ್ಟ್ ಮಾಡೋದೈತಿ ಅನ್ನುವಂತ ಉದ್ದೇಶ ರಾಜ್ಯ ಸರ್ಕಾರ ಹೊಂದಿರಬಹುದು ಅಂತಂದ್ ನಮ್ಗೆ ಅನಿಸ್ತದೆ. ಹೌದೌದು, ವೋಟ್ ಬ್ಯಾಂಕ್ ರಾಜಕಾರಣ ಇದೆ. ಹಳೆ ಹುಬ್ಬಳ್ಳಿ ಭಾಗಕ್ಕೆ ಏನ್ ಚಲೋ ಮಾಡಿದ್ರೇನ್ರಿ ಅವ್ರು ನಮಗೇನ್ ವೋಟ್ ಹಾಕುದಿಲ್ಲ ಅನ್ನುವಂತ ನಿಲುವು ಈ ರಾಜ್ಯ ಸರ್ಕಾರ ತಾಳೈತೆ ಅನ್ನೋದಕ್ಕನ ಈ ಒಂದು ಸಮಸ್ಯೆ ಎದುರಾಗ್ಯದ ಅನ್ನೋದು ಅಗ್ರಿ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂತ ಸತ್ಯ ಸರ್. ಅಂತ ಅಂತದೇನು ಇಲ್ಲ ಇಲ್ಲಪ್ಪ, ನಾವು ಸಂವಿಧಾನ ಬದ್ಧ ಕೆಲಸ ಮಾಡ್ತೀವಿ, ಯಾರಾದ್ರೇನು ಒಳ್ಳೇದ್ ಮಾಡಿದ್ರೆ ಸಾಕು ಅನ್ನುವಂತ ಮನಸ್ಥಿತಿ ಏನಾದ್ರೂ ರಾಜ್ಯ ಸರ್ಕಾರಕ್ಕೆ ಇದ್ದಿದ್ರೆ ಬಹುಶಃ ಈ ಕೆಲಸ ಪೂರ್ತಿಯಾಗಿ ಇವತ್ತು ಅಲ್ಲಿ ಡಾಕ್ಟರ್ಸ್ ಗೆ ಏನ್ ಕೊಡ್ಬೇಕು, ಅಲ್ಲಿ ಮೆಟೀರಿಯಲ್ ಏನ್ ಕೊಡ್ಬೇಕು, ಸ್ಕ್ಯಾನಿಂಗ್ ಮಷಿನ್ ಕೊಡ್ಬೇಕು, ಏನ್ ಕೊಡ್ಬೇಕು, ಇಂತಹ ಚಿಂತನೆ ಬಹುಶಃ ನಡೀತಿತ್ತು. ಆದ್ರೆ ಅಂತ ಚಿಂತನೆ ಇಲ್ಲ, ಹಾಸ್ಪಿಟಲ್ ಇಲ್ಲ ಈಗ. ಬಟ್ TV5 ಕೂಡ ಅದ್ರ ಬಗ್ಗೆ ಬೆಳಕು ಚೆಲ್ತಾ ಇದೆ ಸರ್. ಈಗ ಸಂಬಂಧಪಟ್ಟರಿಗೆ ನಾವು ಬಹಳಷ್ಟು ನಿಮಗೆ ಧನ್ಯವಾದ ಹೇಳ್ಬೇಕಾಗ್ತದೆ ಸರ್. ಯಾಕಂತಂದ್ರ ಇಂತಹ ಹಳೆ ಹುಬ್ಬಳ್ಳಿ ಭಾಗದ ಜನರ ನೋವಿಗೆ ಸ್ಪಂದನೆ ಕೊಟ್ಟು TV5 ಇಂತ ಸುದ್ದಿ ಪ್ರಸಾರ ಮಾಡತ್ತ ಅಂತಂದ್ರ ಈ ಭಾಗದ ಜನರ ಪರವಾಗಿ ನಿಮ್ಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ಬೇಕು ಸರ್. ನಿಜ. ಬಟ್ ಇದ್ರ ಬಗ್ಗೆ ತಾವಾಗಿರ್ಬೋದು ತಮ್ಮ ಸಂಘಟನೆಗಳು ಹೋರಾಟ ಮಾಡಿಲ್ವಾ ಸರ್? ಸರ್ ನಿರಂತರ ಹೋರಾಟ ಮಾಡತ್ತೀವಿ. ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಗುತ್ತಿಗೆದಾರರ ವಾದ ಇರ್ತದೆ. ಗುತ್ತಿಗೆದಾರರು ರೊಕ್ಕ ಕೊಟ್ಟು ಈಗೆಲ್ಲ ಸಾಕಷ್ಟು ದುಡ್ಡು ಜಾಸ್ತಿ ಹಾಕೊಂಡು ಕೆಲಸ ಮಾಡ್ಯಾರ ಸರ್. ಅದ್ರೊಳಗ ಏನು ಬಿಡುಗಡೆ ಆದಂತ ಹಣ ಬಿಟ್ಟನು ಹೆಚ್ಚಿನ ಹಣ ಹಾಕೊಂಡು ಕೆಲಸ ಮಾಡ್ಯಾರ. ಬಟ್ ಉಳಿದಂತ ಹಣ ಅವ್ರಿಗೆ ಅವ್ರ ಮಾಡಿದ ಕೆಲಸದ ಹಣ ಬಿಡುಗಡೆ ಮಾಡಿದ್ರು ಸಹಿತ ಅವ್ರ ಪಾಪ ಇನ್ನೂ ಸ್ವಲ್ಪ ಎಲ್ಲಿವ ತಂದು ಹಾಕಕ್ ಸಾಧ್ಯ ಇದೆ. ಕರೆಕ್ಟ್ ಕರೆಕ್ಟ್. ಬಟ್ ಇವ್ರ ಮನಸ್ಥಿತಿನ ಹಂಗಿಲ್ಲ. ಏನ್ರಿ ಎಲ್ಲಿ ಇಟ್ಟದೋ ಹಳೆ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿನಾಗ ನಮಗ್ ವೋಟ್ ಹಾಕೋರು ಯಾರದಾರ್ರಿ? ಮಾಜಿ CM ಶೆಟ್ಟರ್ ಅವ್ರ ಇದಾರೆ, ಪ್ರಹ್ಲಾದ್ ಜೋಶಿ ಪ್ರಭಾವಿ ನಾಯಕರ್ ಅಂತ ಅನ್ಸ್ಕೊಂಡಿದ್ರಲ್ಲ ಸರ್, ಅನುದಾನವನ್ನ ಯಾಕೆ ತರಕ್ ಆಗ್ತಿಲ್ಲ ಸರ್ಕಾರದಿಂದ ಅವ್ರಿಗೆ? ಸರ್ ಪ್ರಭಾವಿ ನಾಯಕರಿಗೆ ಬಹುಶಃ ಏನಾಗಿದೆ, ರಾಜ್ಯ ಸರ್ಕಾರದೊಳಗೆ ಆಂತರಿಕ ಭಿನ್ನಾಭಿಪ್ರಾಯಗಳಿರ್ಬೋದು. ಪ್ರಭಾವಿ ನಾಯಕರು ಅಂತ ನಾವು ಜಗದೀಶ್ ಶೆಟ್ಟರ್ ಸಾಹೇಬ್ರು ಕರಿತೀವಿ, ಅವ್ರಿಗೆ ಬಹುಶಃ ಗಂಟು ಕಟ್ಟಿ ಎಲ್ಲೋ ಮೂಲೆಯಾಗಿ ಚೆಲ್ಲಾರ ಸರ್. ಅವ್ರದ್ದೇನು ನಡೆಯತ್ತಿಲ್ಲ. ಹೌದು ಹೌದು, ಅವ್ರದ್ದು ಪಾಪ ಏನು ನಡೆಯತ್ತಿಲ್ಲ. ಅವ್ರೇನ್ ಮಾಡತ್ತಾರ, SCP TSP ಹಣ ತಗೊಂಡು ಇಡೀ ಊರು ಉದ್ದಾರ ಮಾಡಕ್ ನಿಂತಾರ. ಬೇರೆ ಹಣನೂ ಇಲ್ಲ ಪಾಪ ಅವ್ರ ಹತ್ರ. ಈ ಸಮಸ್ಯೆ ಆಗ್ಯದ.
ಎಸ್ ಸರ್ ಎಸ್ ಸರ್ ನಾವು ಕೂಡ ಗಮನ ತೆಗೆದುಕೊಂಡಿದ್ದೇವೆ ಸರ್ ಅದು ನಿರಂತರವಾಗಿ ಅದು ಹೋರಾಟ ಆಗಲಿ ಸರ್ ಏನಾದ್ರು ಒಂದು ವ್ಯವಸ್ಥೆ ಆಗಬೇಕಷ್ಟೇ ಸ್ವಲ್ಪ 100% ಸರ್ ಬೀದಿಗೆ ಬರುವ ಟೈಮ್ ಬಂದಿದೆ ಅನ್ನಿಸ್ತದೆ ನಾವು 100% ಬೀದಿಗೆ ಬರ್ತೀವಿ ಸರ್ ಎಸ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುನಾಥ್ ಪ್ರಕಾಶ್ ಅವರೇ ಬಹಳ ವರ್ಷಗಳಾಯಿತು 4 ವರ್ಷ ಆಯಿತು ನೋಡಿ ರಾಜಕೀಯವಾದಂತಹ ಇಚ್ಛಾಶಕ್ತಿ ಬರಬೇಕಾಗುತ್ತೆ ಹಳೆ ಹುಬ್ಬಳ್ಳಿ ಭಾಗವನ್ನ ಯಾಕೆ ಸರ್ಕಾರ ಪಾಲಿಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಯಾಕೆ ಅವ್ರು ಮನುಷ್ಯರಲ್ವಾ ಓಟ್ ಹಾಕಲ್ವಾ ಓಟ್ ಹಾಕ್ಲಿ ಬಿಡ್ಲಿ ಇದ್ರಲ್ಲಿ ಒಣ ರಾಜಕೀಯ ಮಾಡಬೇಡಿ ನೀವು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಲ್ಲಿ ಯಾರ ಮನೆ ಹೆಣ್ಮಕ್ಕಳು ರೇ ಗರ್ಭಿಣಿಯರು ಸಾರ್ವಜನಿಕರು ಕೂಲಿ ಕಾರ್ಮಿಕರು ಹೆಣ್ಮಕ್ಕಳು ಹೆರಿಗೆ ನೋವು ಅಂತ ಬಂದ್ರೆ ಎಲ್ಲಿ ಹೋಗಬೇಕು ನಿಮ್ಮನೆಯವರಿಗೆಲ್ಲ ಸಮಸ್ಯೆ ಆಗಲ್ಲ ಅವ್ರಿಗೂ ಹೆರಿಗೆ ನೋವು ಕಾಡಿಸುತ್ತೆ ಆದರೆ ನೀವು ಐಷಾರಾಮಿ ಆಸ್ಪತ್ರೆ ಹೋಗ್ತೀರಿ ಸ್ವಾಮಿ ನಾವೆಲ್ಲ ಹೋಗೋಣ ನಮ್ಗೆ ಸರ್ಕಾರಿ ಆಸ್ಪತ್ರೆನೇ ಗತಿ ಹಾಗಾಗಿ ಬೇಗ ಒಂದು ವ್ಯವಸ್ಥೆ ಆಗಬೇಕು ಅನುದಾನ ಟೆಂಡರ್ ಎಲ್ಲ ಆಗಿದೆ ಅಂತೆ ಕೆಲಸ ಆಗಬೇಕಾಗಿದೆ ಯಾಕೆ ತಡೆಹಿಡಿದಾರೋ ಗೊತ್ತಿಲ್ಲ ರಾಜಕೀಯವಾದಂಥ ಇಚ್ಛಾಶಕ್ತಿ ಓಟ್ ಬ್ಯಾಂಕ್ ರಾಜಕಾರಣ ಇದೆಲ್ಲವೂ ಕೂಡ ನಡೀತಾ ಇದೆ ನೋಡಿ ಯಾರು ಕೂಡ ಕಾಲು ತೆಗಿತಾ ಇಲ್ಲ ಸಂಬಂಧಪಟ್ಟರು ಪಾಲಿಕೆಯವರು ಕೂಡ ತೆಗಿತಾ ಇಲ್ಲ ಮೇಯರ್ ಕೂಡ ಅದನ್ನು ಎಚ್ಚೆತ್ತುಕೊಳ್ಬೇಕು ಅಧಿಕಾರಿಗಳು ಕೂಡ ನೀವು ಸಂಬಂಧಪಟ್ಟರು ಗಮನ ತರಬೇಕು ಆಯುಕ್ತರಂತರೂ ಮೊದಲೇ ಯಾವ ವಿಚಾರ ಬಂದರೂ ಕೂಡ ಹುಬ್ಳಿದಾರೋದು ಅವ್ರು ಫೋನ್ ತೆಗೆದೇ ಇಲ್ಲ ಮೇಯರ್ ಆದರೂ ಅವಾಗ ಅವಾಗ ಮಾತಾಡ್ತಾರೆ ಹಾಗಾಗಿ ಆ ಭಾಗದ ಪ್ರಭಾವಿ ನಾಯಕರಂತ ಅನಿಸ್ಕೊಂಡವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಆಗದಿದ್ರೆ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಸಾರ್ವಜನಿಕರ ಒಂದು ಸೇವೆಗೆ ಅದನ್ನು ಅನುವು ಮಾಡಿ ಕೊಡಬೇಕು ಅನ್ನುವಂಥ ಆಗ್ರಹ TV5 ಇದಾಗಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತೀವಿ